ಸಚಿನ್ ಸಿದ್ದಪ್ಪ ಬಾಲ್ಗೊಂಡ್ ಅಂತೇಳಿ ಬಿಜಾಪುರ ಡಿಸ್ಟ್ರಿಕ್ಟ್ ಕೋಲಾರದಿಂದ ಇದೇನ್ ನೋಡ್ತಿರಬಹುದು ನೀವು ಇದು ಅಂಜೂರ ಅಂಜೂರ ನಾವು ಅಂಜೂರ ಯಾವ ರೀತಿ ಪ್ಲಾಂಟೇಷನ್ ಮಾಡ್ತಾರೆ ಅಂದ್ರೆ 6/6 8/6 ಈ ಸಿಸ್ಟಮ್ ಅಲ್ಲಿ ಅಂಜೂರವನ್ನ ನಾಟಿ ಮಾಡ್ತಾರೆ ಅಂಜೂರದಲ್ಲಿ ಸಾಕಷ್ಟು ವೆರೈಟಿ ಬರ್ತಾವ ಯಾವುದಂದ್ರೆ ಒಂದು ಬಳ್ಳಾರಿ ಬರ್ತದ ಬಳ್ಳಾರಿ ಅಂಜೂರ ಅಂತ ಹೇಳಿ ಬರ್ತದ ಇನ್ನೊಂದು ನಾವು ಟರ್ಕಿ ಬ್ರೌನ್ ಅಂಜೂರ ಅಂತ ಹೇಳಿ ಬರ್ತದ ಇನ್ನೊಂದು ಪೂನಾ ಅಂಜೂರ ಅಂತ ಹೇಳಿ ಬರ್ತದ ಇನ್ನೊಂದು ಬಹಳಷ್ಟು ವೆರೈಟಿ ಬರ್ತದ ಒಂದೊಂದು ಡ್ರೈ ಮಾಡ್ತಾರೆ ಅದನ್ನು ಕೂಡ ನಾವು ಮಾಡ್ಕೋಬಹುದು ಬಟ್ ಡ್ರೈ ಮಾಡೋದು ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡಬೇಕಾಗ್ತದೆ ಬಟ್ ಮಾರ್ಕೆಟ್ ಗೆ ಯಾರು ನೀವು ಮಾರ್ಕೆಟ್ ಮಾಡ್ತೀನಿ ಅಂತಿರೋ ಅವರು ಡ್ರೈ ಕೂಡ ಮಾಡಿ ಮಾರ್ಕೆಟ್ ಮಾಡಬಹುದು ಯಾಕಂದ್ರೆ 1 ಕೆಜಿ ಗೆ ಡ್ರೈ ಅಂಜೂರಕ್ಕೆ ಹೆಚ್ಚು ಕಡಿಮೆ ಒಂದು 500 ರಿಂದ 600 1000 ರೂಪಾಯಿ ಹೀಗೆ ಈ ರೀತಿ ಸೇಲ್ ಆಗ್ತದೆ ಅಂಜೂರ ಇದು ನಾರ್ಮಲ್ ಆಗಿ ನಾವು ಇದು ಪೂನಾ ವೆರೈಟಿ ಈ ಅಂಜೂರ ಪೂನಾ ವೆರೈಟಿ ಇದನ್ನ 6/6 ಕೂಡ ಮಾಡ್ಕೋಬಹುದು ಇದನ್ನ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಏನೇನ್ ಪ್ರಿಪರೇಷನ್ ಮಾಡಿದ್ವಿ ಅಂದ್ರೆ 2 ಫೀಟ್ ಡ್ರೆಂಚ್ ತಕೊಂಡಿದ್ವಿ ಆಳ 2 ಫೀಟ್ ಅಗಲ 2 ಫೀಟ್ ಉದ್ದ 2 ಫೀಟ್ ಡ್ರೆಂಚ್ ತಕೊಂಡು ತಿಪ್ಪೆ ಗೊಬ್ಬರ ಟ್ರೈಕೋಡರ್ಮಾ ಸೂಡೋಮೋನಾಸ್ ಈ ರೀತಿ ಹಾಕೊಂಡು ಇದನ್ನ ನಾಟಿ ಮಾಡಿದ್ವಿ ನಾಟಿ ಮಾಡಿದ ನಂತರ ಇದನ್ನ ನಾವು ಗಿಡದಿಂದ ನೆಲದಿಂದ ಬಿಟ್ಟು 1.5 ಅಥವಾ 1 ಫೀಟ್ ಗೆ 1/2 ಫೀಟ್ ಗೆ ಕೂಡ ಕಟಿಂಗ್ ತಗೋತಾರೆ ಫಸ್ಟ್ನೇ ಕಟಿಂಗ್ ಇದು ಯಾಕೆ ಇದರಲ್ಲಿ ಅಂಜೂರದಲ್ಲಿ ಕಟಿಂಗ್ ಬಹಳ ಸೂಕ್ಷ್ಮ ಆಗಿ ತಗೋಬೇಕಾಗ್ತದೆ ಯಾಕಂದ್ರೆ ಅಂಜೂರದ ವಿಶೇಷತೆ ಏನಂದ್ರೆ ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಬರ್ತದೆ ನೀವು ಎಷ್ಟು ಎಲೆ ಮಾಡ್ತಿರೋ ಅಷ್ಟು ಕಾಯಿ ಬರ್ತದೆ ಇಲ್ಲಿ ನೋಡಬಹುದು ನೀವು ಈ ಎಲೆಗೆ ಅಂದ್ರೆ ಇದೊಂದು ಕಾಯಿ 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 ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಬರೋದ್ರಿಂದ ಗಿಡನ್ನ ಮೇರ ನೇರವಾಗಿ ಬಿಡೋದ್ರಿಂದ ಕಾಯಿ ಪ್ರಮಾಣ ಕಡಿಮೆ ಆಗ್ತದೆ ನಮಗೆ ಎಷ್ಟು ಬ್ರಾಂಚಸ್ ಮಾಡ್ತೀವೋ ಕಟಿಂಗ್ ತಗೊಂಡು ಎಷ್ಟು ಬ್ರಾಂಚಸ್ ಮಾಡ್ತೀವೋ ಆಗ ಈ ಬ್ರಾಂಚಸ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಕಾಯಿ ಈ ಬ್ರಾಂಚಸ್ ಮಾಡಿದ್ವಿ ಇದಕ್ಕೆ ಕಾಯಿ ಇದಕ್ಕೆ ಕಾಯಿ ಅಂದ್ರೆ ಕೆಳಗಡೆನೆ ಕಟಿಂಗ್ ಮಾಡೋದು ಬಹಳ ಸೂಕ್ತ ಕೆಳಗಡೆನೆ ಬ್ರಾಂಚಸ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಯಾಕಂದ್ರೆ ಕೆಳಗಡೆ ಇರೋದ್ರಿಂದ ಹರಿಯೋದಕ್ಕೆ ಮತ್ತೆ ಲೇಬರ್ ಕಡಿಮೆ ಹಾಕ್ತಾರೆ ಮತ್ತೆ ಹರಿಯೋದು ಬಹಳ ಈಸಿ ಆಗ್ತದೆ ಮತ್ತೆ ಇನ್ನೊಂದು ಕಡಿ ಸೈಡ್ ಇಲ್ಲೇ ಕೆಳಗಡೆ ಬ್ರಾಂಚಸ್ ಮಾಡೋದ್ರಿಂದ ಬ್ರಾಂಚಸ್ ಜಾಸ್ತಿ ಆಗೋದ್ರಿಂದ ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಬರೋದ್ರಿಂದ ಇದು ಈಲ್ಡ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಅಂಜೂರದ ಏನು ಅಂದ್ರೆ ಹಣ್ಣು 9 ತಿಂಗಳು ಮಾರ್ಕೆಟ್ ಮಾಡಬೇಕಾಗ್ತದೆ ನೀವು 9 ತಿಂಗಳು ವರ್ಷದ 9 ತಿಂಗಳು ಹಣ್ಣು ಇದು ಕೊಡ್ತದೆ ಯಾವ ರೀತಿ ಅಂದ್ರೆ ಪೂರ್ತಿಯಾಗಿ ಒಮ್ಮೆ ಬರೋದಿಲ್ಲ ಇದು ಪೂರ್ತಿಯಾಗಿ ಒಮ್ಮೆ ಬರೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೆಳಗಿನಿಂದ ಮೇಲ್ಗಡೆ ಹಣ್ಣು ಹಾಕೋತ ಬರ್ತದೆ ಕೆಳಗಿನಿಂದ ಎಷ್ಟೆಷ್ಟು ಬರ್ತದೋ ಅಷ್ಟಷ್ಟೇ ಮಾರ್ಕೆಟ್ ಗೆ ಕಳಿಸಬೇಕಾಗ್ತದೆ ನೀವು ಹಾಗಾಗಿ ಮಾರ್ಕೆಟ್ ಸ್ವಲ್ಪ ನೇರ್ ಇದ್ದವರು ಮಾರ್ಕೆಟ್ ಇದು ಗೊತ್ತಿದ್ದವರು ಮಾತ್ರ ಅಂಜೂರ ಮಾಡ್ಕೋಬಹುದು ಯಾಕಂದ್ರೆ ನಿಮ್ಮ ಲೋಕಲ್ ಮಾರ್ಕೆಟ್ ಅಲ್ಲೂ ಕೂಡ ಮಾಡಬಹುದು ಬಟ್ 9 ತಿಂಗಳು ಮಾರ್ಕೆಟ್ ಇದನ್ನ ಮಾಡಲೇಬೇಕು ನೀವು ಬಿಟ್ರೆ ಏನಾಗ್ತದ ಅದು ಕೆಳಗಡೆ ಹಣ್ಣಾಗಿದ್ದು ಉದುರು ಬಿಡ್ತದೆ ಬಟ್ ಎಷ್ಟು ಹಣ್ಣು ಬರ್ತದ ಅಷ್ಟು ನೀವು ಕಳಿಸಲೇಬೇಕು ಹಾಗಾಗಿ ಇದರಲ್ಲಿ ಲಾಭ ಕೂಡ ಚೆನ್ನಾಗಿದೆ ಮತ್ತು ರೋಗ ಕೂಡ ಜಾಸ್ತಿ ಇರೋದಿಲ್ಲ ರಸ್ಟ್ ಮಾತ್ರ ಇದರಲ್ಲಿ ಜಾಸ್ತಿ ಕಾಡ್ತದೆ ಇದೆ ನೀವು ನೋಡ್ತಿರಬಹುದು ಇದು ರಸ್ಟ್ ಇದು ಈ ಡಿಸೀಸ್ ಮಾತ್ರ ನಮ್ಮಲ್ಲಿ ಜಾಸ್ತಿ ಕಾಡ್ತದೆ ಈ ಮಳೆಗಾಲದಲ್ಲಿ ಜಾಸ್ತಿ ಕಾಡ್ತದೆ ಹಾಗಾಗಿ ಇದನ್ನ ನಾವು ಮಳೆಗಾಲದಲ್ಲಿ ಸ್ವಲ್ಪ ಸ್ಪ್ರೇಗೆ ತಗೊಳ್ಳೋದು ಬಹಳ ಉತ್ತಮ ಇದರಿಂದ ಇದನ್ನ ರೋಗ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಥ್ರಿಪ್ಸ್ ಒಂದು ಕಾಡ್ತದೆ ಇದರಲ್ಲಿ ಥ್ರಿಪ್ಸ್ ಅಂದ್ರೆ ಥ್ರಿಪ್ಸ್ ಯಾವ ರೀತಿ ಬರ್ತದೆ ಅಂದ್ರೆ ಈ ರೀತಿ ನೀವು ಕಾಯಿ ಸ್ಕ್ರಾಚಸ್ ಆಗಿರೋದು ನೋಡಬಹುದು ಈ ರೀತಿ ಸ್ಕ್ರಾಚಸ್ ಆಗ್ತದೆ ನಾರ್ಮಲ್ ಕಾಯಿ ಚಿಕ್ಕದಿದ್ದಾಗ ಥ್ರಿಪ್ಸ್ ಇಲ್ಲಿ ಕಚ್ ಮಾಡಿ ಹೋಗೋದ್ರಿಂದ ಇದು ಸ್ಕ್ರಾಚಸ್ ಹಿಂಗ್ ರೀತಿ ಆಗ್ತದೆ ಅಂದ್ರೆ ಮುಂದೆ ಮಾರ್ಕೆಟಿಗೆ ಸ್ವಲ್ಪ ವ್ಯಾಲ್ಯೂ ಕಳ್ಕೊತದೆ ಇದು ಹಾಗಾಗಿ ಥ್ರಿಪ್ಸ್ದು ಒಂದು ಸ್ಪ್ರೇಗೆ ತಗೊಳ್ಳೋದು ಬಹಳ ಉತ್ತಮ ಇದರಲ್ಲಿ ಹಾಗಾಗಿ ಇದು ವರ್ಷದ 9 ತಿಂಗಳು ಇರೋದ್ರಿಂದ ಇದೊಂದು ರೈತರಿಗೆ ಬಹಳ ಉತ್ತಮವಾದ ಹಣ್ಣು ಯಾಕಂದ್ರೆ ಡೈಲಿ ಇನ್ಕಮ್ ಬರ್ತಾನೆ ಇರ್ತದೆ ವಾರ 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 ಹಿಂಗ ಇನ್ಕಮ್ ಬರ್ತಾನೆ ಇರ್ತದೆ ಹಾಗಾಗಿ ಇದನ್ನು ಕೂಡ ನಾವು ಎಕರೆ ವೈಸ್ ಕೂಡ ಮಾಡ್ಕೋಬಹುದು ಮಾರ್ಕೆಟ್ ಕೂಡ ಚೆನ್ನಾಗಿದೆ ಹಾಗಾಗಿ ಇದು ನಾವು ಹಾಕಿರೋದು ಪೂನಾ ಅಂಜೂರು ಇದು ನಾವು ಎಕರೆಗೆ 1.5 ರಿಂದ 2 ಲಕ್ಷ ರೂಪಾಯಿ ಆದಾಯವನ್ನು ನಿರೀಕ್ಷೆ ನಾವು ಇದರಲ್ಲಿ ಮಾಡಬಹುದು ಇದರಲ್ಲಿ ಕಟಿಂಗ್ ತಗೊಳ್ಳೋದು ಎಷ್ಟು ಉತ್ತಮ ಅನ್ನು ಹಾಗಾಗಿ ಪ್ರತಿಯೊಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಡೆ ಇದನ್ನ ಬೆಡ್ ಮಾಡಿದೀವಿ ಹಾಗಾಗಿ ಇದು ಕೆಳಗಡೆ ಮುಚ್ಕೊಂಡದ 1.5 ಫೀಟ್ ಕಟಿಂಗ್ ಮಾಡಿದ್ವಿ ಇದನ್ನ 1.5 ಫೀಟ್ ಕಟಿಂಗ್ ಮಾಡಿ ನಾವು 3 ಬ್ರಾಂಚಸ್ ಬಿಟ್ಟಿದ್ದೀವಿ 1, 2, 3 ಇದಕ್ಕೆ ಬಿಟ್ಟು ಏನು ಮಾಡಿದ್ವಿ ಇಲ್ಲೊಂದು ಕಟಿಂಗ್ ತಗೊಂಡಿದ್ವಿ ಇದಕ್ಕೆ ಮತ್ತೆ 1, 2, 3 ಬಿಟ್ಕೊಂಡಿದ್ವಿ ಇದನ್ನ ಮತ್ತೊಂದು ಇಲ್ಲಿ ಕಟಿಂಗ್ ತಗೊಂಡಿದ್ದೀವಿ ಇದಕ್ಕೆ 1, 2, 3, 4 ಬಿಟ್ಟಿದ್ವಿ ಇದಕ್ಕೆ ಏನು ಮಾಡಿದ್ವಿ ಎಷ್ಟು ಬ್ರಾಂಚಸ್ ತಗೋತಿರೋ ಅಷ್ಟು ಅನುಕೂಲ ಅಲ್ಲ ಹಾಗಾಗಿ ಪ್ರತಿಯೊಂದು ಎಲೆಗೆ ಒಂದು ಕಾಯಿ ಇರೋದ್ರಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬ್ರಾಂಚಸ್ ನಾವು ಇದರಲ್ಲೇ ಮಾಡ್ಕೊಳ್ತೀವಿ